ಇದು ಗುಂಡಲ್ಪೇಟೆಯಿಂದ ಗುಂಡಲ್ಪೇಟೆ ಟೌನಿಂದ 8 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಒಂದು ಫಾರ್ಮ್ ಹೌಸ್ ಇದೆ ನೋಡಿ. ಈ ಥರ ಮನೆ ಇದೆ, ಒಂದು ಆ ಎಳ್ಳಿರವೆಲ್ಲ ತೊಗೊಂಡು ಬಂದು ಸ್ಟಾಕ್ ಮಾಡೋಕ್ಕೆ ಒಂದು ಪಕ್ಕದಲ್ಲಿ ಗೋಡನ್ ಇದೆ ನೋಡಿ. ಇದು ಕಾರ್ ಪಾರ್ಕಿಂಗ್, ನೆಂಟ್ರದು ಸುಮಾರು ಕಾರ್ ಬಂದು ಮಾಡ್ತಿರಲ್ಲ ಆ ಟೈಮಲ್ಲಿ ಕಾರ್ ನಿಲ್ಸೋಕ್ಕೆ ಒಂದು ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ. ಫುಲ್ ಸೋಲಾರ್ ಫೆನ್ಸಿಂಗ್ ಮಾಡಿದ್ದಾರೆ. ಇದರಲ್ಲಿ 280 ಕೋಕೋನಟ್ ಟ್ರೀಸ್ ಇದೆ. ಸಪೋರ್ಟ್ ಚಿಕ್ಕ ಅದೊಂದು 300 ಇದೆ. ಮೋಸಂಬಿ 50 ಇದೆ, 50 ಮೋಸಂಬಿ, 2 ಬೋರ್ವೆಲ್, 2.5 ಇಂಚ್ ನೀರಿದೆ ಬೋರ್ವೆಲಲ್ಲಿ, ನೀರೆಲ್ಲ ಚೆನ್ನಾಗಿದೆ. ಮಾವು ಮಾವು ಒಂದು 50 ಇದೆ. ಬೌಂಡ್ರಿ ಸೋಲಾರ್ ಫೆನ್ಸಿಂಗ್ ಇದೆ. ಇದ್ರದ್ದು ಬೆಲೆ 18 ಲಕ್ಷ ರೂಪಾಯಿ ಒಂದು ಎಕರೆಗೆ ಹೇಳ್ತಾ ಇದ್ದಾರೆ. ಬ್ಯಾಂಗ್ಳೂರಿಂದ 205 ಕಿಲೋಮೀಟ್ರ್, ಮೈಸೂರು ಸಿಟಿ ಸೆಂಟ್ರಿಂದ 65 ಕಿಲೋಮೀಟ್ರ್, ಗುಂಡಲ್ಪೇಟೆ ಟೌನಿಂದ 5 ಕಿಲೋಮೀಟ್ರ್ ಡಿಸ್ಟೆನ್ಸು. ಎಲ್ಲ ಮರಗಳು ಫಲ ಕೊಡ್ತಾರೆ ಅಂತದೇ ಹಾಕಿರೋದು. ಹದಿನೆಂಟು ಲಕ್ಷಕ್ಕೆ ಆರಾಮಾಗಿ ಕಣ್ಣು ಮುಚ್ಕೊಂಡು ತಗೊಳ್ಬೋದು ಅದು, ಯಾಕಂದರೆ ಇದರಲ್ಲಿ ಇನ್ಕಮ್ ಚೆನ್ನಾಗಿದೆ. ಈ ಥರ ಚಿಕ್ಕ 300 ಇದೆ, 280 ಕೋಕೋನಟ್ ಇದೆ, 50 ಮ್ಯಾಂಗೋ, 50 ಮೋಸಂಬಿ. ನಾನು ಭೂಮಿಯಲ್ಲಿ ನಡೆಯೋಕ್ಕಾಗ್ತಾಯಿಲ್ಲ, ಯಾಕಂದರೆ ಫುಲ್ ಮಳೆ ಬಿದ್ದುಬಿಟ್ಟೈತಿ. ಇವತ್ತು ಸುಮಾರು ಒಂದು 2 ಗಂಟೆ ಟೈಮ್ ಮಳೆ ಹೊಡೆದಿರೋದು. ಭೂಮಿಯಲ್ಲಿ ಕಾಲಿಟ್ಟಿದ್ರೆ ಜಾರ್ತಾ ಇದೆ.